ಸಚಿವ ಡಿ ಸುಧಾಕರ್ ವಿರುದ್ಧ ಯಲಹಂಕದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅಂದ್ರೆ ಜಾತಿ ನಿಂದನೆ ಮತ್ತೆ ಹಲವು ಆರೋಪಗಳ ಮೇಲೆ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈ ಬಗ್ಗೆ ಮಾತನಾಡಲು ಸತಹ ಡಿ ಸುಧಾಕರ್ ಅವರೇ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡಿ ಸರ್ ಏನು ಸರ್ ಈ ಪ್ರಕರಣ ಏನು ಯಾಕೆ ಎಫ್ ಐ ಆರ್ ದಾಖಲಾಗಿದೆ ಇದು ಹಲವಾರು ವರ್ಷಗಳಿಂದ ಆಗಿರತಕ್ಕಂತ ಒಂದು ಪುಟ್ಟ ವ್ಯವಹಾರ ಅದನ್ನ ಈಗ ಬುಕಬಳಿಕೆ ಅಂತ ನೀವು ಹೇಳ್ತೀರಿ ಅನ್ಯಾಯ ಆಗಿದೆ ಜಾತಿ ನಿಂದನೆ ಮಾಡಿದೀನಿ ಅಂತ ಬರ್ತಾ ಇದೆ ಸೋ ಇದೆಲ್ಲ ಶುದ್ಧ ಸುಳ್ಳು ಇದು ನನ್ನಲ್ಲಿ ಹೆಸರಿರತಕ್ಕಂತ ಇದು ಕಂಪನಿಯಲ್ಲಿ ಹೆಸರಿರತಕ್ಕಂತ ನಾನು ಕಂಪನಿಯಲ್ಲಿ ಒಬ್ಬ ಡೈರೆಕ್ಟರ್ ಮಾತ್ರ ಇದು ಏನು ಆಗಿದೆ ಇದೆಲ್ಲ ಸಂಪೂರ್ಣವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಆಗಿರತಕ್ಕಂತ ಒಂದು ಟ್ರಾನ್ಸಾಕ್ಷನ್ ಇದರಲ್ಲಿ ಯಾವುದೇ ಮೋಸ ಆಗಿಲ್ಲ ಯಾವುದೇ ದಾಖಲೆ ಇದು ಸುಳ್ಳಿಲ್ಲ ಪ್ರತಿಯೊಂದು ಕೂಡ ಕಾನೂನು ಚೌಕಟ್ಟಿನಲ್ಲಿ ಇದೆ ಮತ್ತೆ ಯಾವುದೇ ಜಾತಿನಿಂದನೆ ಮಾಡಿಲ್ಲ ಆಮೇಲೆ ನಾನು ಅವರನ್ನು ಭೇಟಿ ಮಾಡಿ ಹಲವಾರು ವರ್ಷಗಳಾಗಿದೆ ಸರ್ ನೀವು ಒಂದು ಜಮೀನು ಖರೀದಿ ಮಾಡಬೇಕಾದ್ರೆ ಅದರ ದಾಖಲೆ ಮತ್ತೆ ಎಸ್ಸಿ ಎಸ್ಟಿ ವಿಚಾರವಾಗಿ ಇದೆಲ್ಲ ದಾಖಲೆ ಪೂರ್ವ ನೋಡಿಲ್ವಾ ಅದೇ ರೀತಿಯಾದಂತೆ ಮುಂದಿನ ಕ್ರಮ ಯಾವ ರೀತಿ ಇರುತ್ತೆ ನಿಮಗೆ ಏನಿಲ್ಲ ಯಾವುದೇ ಪ್ರಾಪರ್ಟಿ ತಗೋಬೇಕಾದ್ರೆ ಕಾನೂನು ತಜ್ಞರಿಂದ ಅಭಿಪ್ರಾಯ ಪಡೆದೇ ನಾವು ತಗೊಳ್ಳೋದು ಯಾರೇ ವ್ಯಾಪಾರ ಮಾಡಿದ್ರೂ ಕಾನೂನು ತಜ್ಞರಿಂದ ಅಭಿಪ್ರಾಯ ಪಡೆದು ಒಂದು ವ್ಯವಹಾರ ಮಾಡ್ತಕ್ಕಂತ ಸೋ ಆ ಪ್ರಕಾರ ನಾವು ಮಾಡಿದೀವಿ ಯಾವುದೇ ತಪ್ಪಾಗಿಲ್ಲ ಸರ್ ಯಾವ ಕಂಪನಿ ಅಡಿ ಈಗ ನಿಮ್ಮ ಜಮೀನು ಅಂತ ಅದೇ ರೀತಿ ಸರ್ ಈಗ ಸಿಎಂ ನ ಭೇಟಿಯಾಗಿದ್ರೆ ನೆನ್ನೆ ಕೂಡ ಅದೇ ರೀತಿ ಹೋಮ್ ಮಿನಿಸ್ಟರ್ ಕೂಡ ಭೇಟಿಯಾಗಿದ್ರಿ ಅವರು ಏನು ಹೇಳಿದ್ರು ಮತ್ತೆ ನೀವು ಯಾವ ರೀತಿ ಮನವಿ ಮಾಡಿದನೆ ಈ ರೀತಿಯಾಗಿ ಸುಳ್ಳು ಅಪಪ್ರಚಾರಗಳು ಬರ್ತಾ ಇದೆ ಸುಳ್ಳು ಅಪಾದನೆಗಳು ಬರ್ತಾ ಇದೆ ಸತ್ಯಾಂಶ ಹೊರ ಬರಬೇಕು ಶೀಘ್ರ ತನಿಖೆ ಮಾಡಿಸಿ ನನಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೀನಿ ಸರ್ ನಿಮ್ಮ ವಿರುದ್ಧ ಈಗ ಅಲ್ಲಿ ಕೂಡ ಪ್ರತಿಭಟನೆ ನಡೆಯುತ್ತಿದೆ ಅದೇ ರೀತಿ ರಾಜೀನಾಮೆ ಕೊಡಬೇಕೆಂಬ ಪದಕ ಸಹ ಕೇಳಿ ಬರ್ತಿದೆ ಮತ್ತೆ ಈ ಬಗ್ಗೆ ಏನು ಹೇಳ್ತೀರಿ ಪ್ರತಿಭಟನೆ ಬಗ್ಗೆ ನನಗೆ ಗೊತ್ತಿಲ್ಲ ಅದರಿಂದ ಯಾರೋ ಕೈವಾಡ ಇರ್ತದೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ 2008 ರಲ್ಲಿ ಯಡಿಯೂರಪ್ಪನವರ ಗವರ್ಮೆಂಟಲ್ಲೂ ನಾನು ಮಂತ್ರಿ ಇದ್ದೆ ಆಗಲೂ ನನ್ನ ಮೇಲೆ ಒಂದು ಎಫ್ ಐ ಆರ್ ಹಾಕಿಸಿದ್ರು ಆಗಲೂ ರಾಜೀನಾಮೆ ಕೊಡಿದ್ರು ನನಗೇನು ಕೈ ಬಿಟ್ಟಿದ್ರಾ ವಿಚಾರಣೆ ಕೋರ್ಟ್ ಮುಗಿಯೋವರೆಗೂ ನನಗೆ ಟೈಮ್ ಕೊಟ್ಟಿದ್ರು ಕೋರ್ಟಲ್ಲಿ ನಿರಪರಾಧಿ ಅಂತಾಗಿ ಅವರಿಗೆ ಯಾರು ನನ್ನ ಮೇಲೆ ಕೇಸ್ ಹಾಕಿದ್ರು ಅವರಿಗೆ ಫೈನು ಕೂಡ ಆಯಿತು ಅಮಾಯಕರಿಗೆ ಕೇಸ್ ಹಾಕಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೋರ್ಟ್ ಕೊಟ್ಟಿದೆ ಅಲ್ಲ ಸರ್ ಈ ವಿಚಾರವಾಗಿ ಸಿ ಎಂ ಕೂಡ ಭೇಟಿಯಾಗಿದ್ದರು ಮತ್ತು ಅದೇ ರೀತಿ ಹೋಮಿನಿಸ್ಟರ್ ಪರಮೇಶ್ವರ ಸಹ ಭೇಟಿಯಾಗಿದ್ದರು ಅದ್ರ ಬಗ್ಗೆ ಏನು ಹೇಳ್ತೀರಾ ಮತ್ತು ಅವ್ರು ನಿಮ್ಗೆ ಯಾವ ರೀತಿ ಸಜೆಷನ್ ಕೊಟ್ಟರು ಮತ್ತು ಅವ್ರು ನಿಮ್ಮನ್ನ ಹತ್ರ ಮಾಹಿತಿ ಸಹ ಕೇಳಿದ್ರು ಅಂತ ಮಾತು ಬರ್ತಿದೆ ನಾವು ಕಾನೂನಾತ್ಮಕವಾಗಿದೆ ಅಂತ ನಾನು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಕಾನೂನು ಬಿಟ್ಟು ನಾನು ಯಾವುದೇ ವ್ಯವಹಾರ ಮಾಡಿಲ್ಲ ಯಾವುದೇ ಜಾತಿಯಿಂದ ಮಾಡಿಲ್ಲ ತನಿಖೆ ಮಾಡಿಸಿ ನಂಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೀನಿ ಸರ್ ಕೊನೆ ಪ್ರಶ್ನೆ ಈಗ ನಿಮ್ಮ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಕಡೆ ಇದು ಮಾಡ್ತಿದ್ದಾರೆ ಅದೇ ವಿಪಕ್ಷಗಳು ಕೂಡ ಹೇಳ್ತಿದ್ದಾರೆ ಒಬ್ಬ ದಲಿತ ಮತ್ತು ಅದೇ ರೀತಿಯಾದ ಬ್ರಾಹ್ಮಣರ ಮೇಲೆ ದೌರ್ಜನ್ಯ ಆಗಿದೆ ಅವ್ರು ಯಾವ ರೀತಿ ಇದು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನಾನು ಏನು ಹೇಳ್ತೀನಿ ಘಟನೆಯನ್ನು ಸಂಪೂರ್ಣವಾಗಿ ಅಲ್ಲಗಳೀತೀನಿ ಯಾವುದೇ ಜಾತಿ ನಿಂದನೆ ಮಾಡಿಲ್ಲ ಆಮೇಲೆ ಯಾವುದೇ ಸಣ್ಣ ಪುಟ್ಟ ನಾನು ಒಬ್ಬ ಸಣ್ಣ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ನಾನು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಓಕೆ ನಾನು ಯಾಕೆ ಇನ್ನೊಬ್ಬ ದೊಡ್ಡ ಎಲ್ಲ ಜಾತಿಯನ್ನು 4 ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ಇಲ್ಲದೆ ನನಗೆ ಜನ ಆಶೀರ್ವಾದ ಮಾಡ್ತಾರೆ ಸೊ ಇದೆಲ್ಲ ಸುಳ್ಳು ಇಂಥ ಟೈಮಲ್ಲಿ ಸಚಿವನಾಗಿದ್ದೀನಿ ಅನ್ನೋ ಒಂದು ದುರುದ್ದೇಶಕ್ಕೆ ಈ ರೀತಿ ತೇಜೋವಧೆ ಪಿತೂರಿ ಮಾಡ್ತಾರೆ ಆದರೆ ಅದರಲ್ಲಿ ಅವ್ರು ಯಶಸ್ಸಾಗೋದಿಲ್ಲ ಸರ್ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ನಿಮ್ಗೆ ಅನಿಸ್ತಿದೆಯಾ ಸಹಜವಾಗಿ ಬೆಂಕಿ ಉರಿತ ಅಂದರೆ ತುಪ್ಪಾಕರು ಇರ್ತಾರೆ ಬೆಂಕಿನ ಇಲ್ಲದಿದ್ರೆ ಏನು ಮಾಡ್ತಾರೆ ಅಲ್ಲಿ ಬೆಂಕಿನ ಎಲ್ಲ ತುಪ್ಪಾಕ್ತಾರೆ ಸರ್ ಕೊನೆ ಪ್ರಶ್ನೆ ಈಗ ಸದ್ಯ ನಿಮ್ಮ ಕಾನೂನಿನ ಹೋರಾಟ ಮುಂದೆ ಯಾವ ರೀತಿ ಇರುತ್ತೆ ಮತ್ತು ಅವ್ರಿಗೆ ಪರಿಹಾರ ಒದಗಿಸುವ ಕೆಲಸ ಏನಾದರೂ ಮಾಡ್ತಿದ್ದಾರೆ ಇದು ಅಥವಾ ಅಲ್ಲ ಜಮೀನು ಅಲ್ಲ ಖರೀದಿಯಾಗಿದೆ ಅದಕ್ಕೆಲ್ಲ ಸಂಬಂಧಪಟ್ಟದ್ದು ಹಣ ಎಲ್ಲ ಸೆಟ್ಲ್ ಮಾಡಿದ್ದೀರಾ ಏನು ನಾನೇನು ಹೇಳಿದೆ 100ಕ್ಕೆ 100ರಷ್ಟು ಕಾನೂನು ಪ್ರಕಾರ ಎಲ್ಲ ಆಗಿದೆ ಏನು ಅವರಿಗೆ ಹಣ ಹೋಗಬೇಕೋ ಅದು ಹಣ ಹೋಗಿದೆ ವರ್ಗಾವಣೆ ಆಗಿದೆ ಎಲ್ಲದೂ ಚೆಕ್ಸ್ ಥ್ರೂ ಟ್ರಾನ್ಸಾಕ್ಷನ್ ಆಗಿದೆ